ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಟೆಂಡರ್ ಸಬ್ಮಿಟ್ ಮಾಡಿದ್ಮೇಲೆ ಟೆಂಡರ್ ಹಾಗೆ ಓಪನ್ ಆಗುತ್ತೆ, ಆಮೇಲೆ ಟೆಂಡರ್ದು L1 L2 ಹೇಗೆ ನೋಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥದ್ದು. ಈ ವಿಡಿಯೋ ಆಲ್ಮೋಸ್ಟ್ ಇದು ಎರಡನೇ ಸಲ ಮಾಡುವಂಥದ್ದು, ಯಾಕಂದರೆ ಫಸ್ಟಲ್ಲಿ ಹೇಳಿದ್ದೆ ಅದು ತುಂಬ ಜನರಿಗೆ ಇನ್ನೂ ಕನ್ಫ್ಯೂಷನಲ್ಲಿದೆ. ಸೊ ಅದಕ್ಕೆ ನಾನು ಎಲ್ರಿಗೂ ಕಾಲ್ ಮಾಡಿ ಹೇಳೋಕ್ಕಾಗಲ್ಲ, ಯಾಕಂದರೆ ನಿಮ್ಮದು ಡೌಟ್ಸು ಎಲ್ಲ ಒಂದೇ ಥರ ಇದ್ದರೆ ನನಗೆ ಹೇಳಿ ಹೇಳಿ ಸಾಕಾಗ್ಬಿಡುತ್ತೆ. ಅದಕ್ಕೆ ನಾನು ವಿಡಿಯೋ ಮಾಡಿ ಹೇಳುವಂಥದ್ದು. ಸೊ ಇದರಲ್ಲಿ ನೀವು ಏನೇ ಡೌಟ್ ಇದು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ರೀತಿ ಬೆಲ್ ಐಕನನ್ನು ಒತ್ತಿ ಹಾಗೆ ಶೇರ್ ಮಾಡಿ ಚಾನಲನ್ನು ನಿಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ ಈ ಪ್ರೊಕ್ಯೂರ್ಮೆಂಟ್ ರಿಜಿಸ್ಟ್ರೇಷನ್ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ನೀವು ನಮ್ಮ ಹತ್ರ ಮಾಡ್ಕೊಳ್ಳೋದ್ರಿಂದ DSC ಮತ್ತು ಈ ಪ್ರೊಕ್ಯೂರ್ಮೆಂಟ್ ರಿಜಿಸ್ಟ್ರೇಷನ್ನು, ಸೊ ನಾವೇ ನಿಮಗೆ DSCಯನ್ನು ಕೊರಿಯರ್ ಮಾಡಿ ನಿಮಗೆ ಟೆಂಡರ್ ಅಪ್ಲೈ ಮಾಡೋದನ್ನು ಕೂಡ ಹೇಳ್ಕೊಡ್ತೀವಿ. ಅದೇ ರೀತಿ ಟೆಂಡರ್ ಸಬ್ಮಿಷನ್ಗೆ ಬೇಕಾಗಿರುವಂಥ ಜಾವಾ ಕಾನ್ಫಿಗರೇಷನ್ ಮತ್ತು ಟೋಕನ್ ಡ್ರೈವರ್ಸನ್ನು ಕೂಡ ನಾವೇ ಇನ್ಸ್ಟಾಲ್ ಮಾಡಿ ನಿಮಗೆ ರೆಡಿ ಮಾಡುವಂಥದ್ದು. ನಿಮಗೆ ಟೆಂಡರ್ ರಿಲೇಟೆಡ್ ಯಾವುದೇ ಕ್ವೈರೀಸ್ ಇದ್ದರೂ ನಾವು ನಮ್ಮ ಇದರಲ್ಲೇ ಪ್ಯಾಕೇಜಲ್ಲೇ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀವಿ. ಸೊ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ಇವಾಗ ನೀವೇನು ಮಾಡ್ತೀರಾ, ಟೆಂಡರನ್ನು ಸಬ್ಮಿಟ್ ಮಾಡ್ತೀರಾ. ಟೆಂಡರ್ ಸಬ್ಮಿಟ್ ಮಾಡಿದ್ಮೇಲೆ ಇವತ್ತು ಹೆಂಗಿರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 1 ಕವರ್ ಮತ್ತು 2 ಕವರ್, 50 ಲ್ಯಾಕ್ಸ್ ಒಳಗಡೆ ಇದ್ದರೆ ಸಿಂಗಲ್ ಕವರು, 50 ಲ್ಯಾಕ್ಸ್ ಮೇಲ್ಗಡೆ ಇದ್ದರೆ 2 ಕವರ್ ಅಂತ ಇರುತ್ತೆ. ಸಿಂಗಲ್ ಕವರ್ ಟೆಂಡರ್ ಯಾವುದೇ ಇದ್ರೂ ಕೂಡ ಅದು ವಿತಿನ್ 24 ಅವರ್ಸಲ್ಲಿ ನೀವು ಸಬ್ಮಿಟ್ ಮಾಡಿದ 24 ಅವರ್ಸಲ್ಲಿ ಟೆಂಡರ್ಸ್ ಓಪನ್ ಆಗುತ್ತೆ. ಇನ್ ಕೇಸ್ ಓಪನ್ ಆಗಿಲ್ಲ ಅಂದರೆ ಅದು ವರ್ಕಿಂಗ್ ಹಾಲಿಡೇ ಇರುತ್ತೆ, ಅಥವಾ ಏನಾದರೂ ಟೆಕ್ನಿಕಲ್ ಇಶ್ಯೂ ಇದ್ದರೆ ಓಪನ್ ಮಾಡಿರಲ್ಲ. ಸೊ ನೀವು ವೇಟ್ ಮಾಡಬೇಕಾಗತ್ತೆ, 3 to 4 ಡೇಸ್ ಆದರೂ ನೀವು ವೇಟ್ ಮಾಡಬೇಕಾಗತ್ತೆ. ಸೊ ನೀವೇನಾಗ್ತಿದ್ದೀರಾ, ಟೆಂಡರ್ ಸಬ್ಮಿಟ್ ಮಾಡ್ತೀರಾ, 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, ಕಾಲ್, ಸರ್ ಟೆಂಡರ್ ಸಬ್ಮಿಟ್ ಮಾಡಿದೆ, ಎಷ್ಟು ಜನ ಹಾಕಿದ್ದಾರೆ, ನನಗೆ ಸಿಗತ್ತೆ ಎಲ್ಲವನ್ನು, ಆ ಥರ ಮಾಡಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಗೆ ಅಲ್ಲಿ ಕೊಟ್ಟಿರ್ತಾರೆ ಟೆಂಡರ್ ಓಪನಿಂಗ್ ಡೇಟ್ ಅಂತೂ ಕೂಡ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸ್ವಲ್ಪ ನೀವು ಪೇಷನ್ಸನ್ನು ಯೂಸ್ ಮಾಡಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈಗ ಟೆಂಡರ್ ಸಬ್ಮಿಟ್ ಮಾಡಿದ ಆಫ್ಟರ್ 24 ಅವರ್ಸು ಅದು ಫಸ್ಟಿಗೆ ಟೆಕ್ನಿಕಲ್ ಬಿಡ್ ಮತ್ತು ಫೈನಾನ್ಷಿಯಲ್ ಬಿಡ್ ಒಟ್ಟಿಗೆ ಓಪನ್ ಆಗುತ್ತೆ. ಆವಾಗ ನಿಮಗೆ ಅಲ್ಲಿ ಶೋ ಆಗುತ್ತೆ ಎಷ್ಟು ಜನ ಅಪ್ಲೈ ಮಾಡಿದ್ದೀರಾ ಅಂತ. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ನಂದು ಸ್ಕ್ರೀನ್ ರೆಕಾರ್ಡಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ, ಅದನ್ನು ಗೊತ್ತಾಗಿಲ್ಲ. ನೀವು ಲಾಗಿನ್ ಆದಮೇಲೆ ಟೆಂಡರ್ ಮ್ಯಾನೇಜ್ಮೆಂಟು, ಮೈ ಬಿಡ್ಸು, ಆಮೇಲೆ ಮೈ ಕರೆಂಟ್ ಬಿಡ್ಡು, ಮೈ ಪಾಸ್ ಬಿಡ್ ಅಂತಿರುತ್ತೆ. ನೀವು ಸಬ್ಮಿಟ್ ಮಾಡಿದ ಟೈಮ್ ಮುಗಿದ್ಮೇಲೆ ಅದು ಮೈ ಪಾಸ್ ಬಿಡ್ಗೆ ಹೋಗುತ್ತೆ, ಅದೇ ಬಿಡ್. ಸೊ ಮೈ ಫಾಸ್ ಬಿಡ್ಗೆ ಹೋದ್ಮೇಲೆ ನೀವು ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ಮೈ ಪಾಸ್ ಬಿಡನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಡುವಂಥದ್ದು. ಆವಾಗ ನಿಮಗೆ ಸಬ್ಮಿಟ್ ಮಾಡಿರುವಂಥ ಪ್ರತಿಯೊಂದು ಟೆಂಡರ್ಸು ಬರ್ತವೆ. ಆ ಟೆಂಡರ್ ನೇಮ್ ಆಫ್ ವರ್ಕ್ ಮುಂದಗಡೆ ರಿಸೀವ್ಡ್ ಅಂತ ಇರುತ್ತೆ, ಅದರ ಪಕ್ಕದಲ್ಲಿ ಒಂದು ಆ್ಯಕ್ಷನ್ ಅಂತ ಬಾಕ್ಸ್ ಇರುತ್ತೆ. ಆ ಆ್ಯಕ್ಷನ್ ಬಾಕ್ಸಲ್ಲಿ 2 ಆ್ಯಕ್ಷನ್ ಬಾಕ್ಸ್ ಇದ್ದರೆ ಓಪನ್ ಆಗಿಲ್ಲ ಅಂತ ಅರ್ಥ, ಅದು ಜಸ್ಟ್ ಸಬ್ಮಿಟೆಡ್ ಬಿಡ್. ಸೊ ಅದನ್ನು ನೆಕ್ಸ್ಟ್ ಏನು ಮಾಡ್ತಾರೆ, ನೆಕ್ಸ್ಟ್ 24 ಅವರ್ಸ್ ಆದಮೇಲೆ ಅಲ್ಲಿ 4 ಬಾಕ್ಸ್ ಬರುತ್ತೆ. ಸೊ ಫಸ್ಟ್ ಒನ್ನು ಡಿಕ್ರಿಪ್ಟೆಡ್ ಫೈನಾನ್ಷಿಯಲ್ ಬಿಡ್ಡು, ಕಮರ್ಷಿಯಲ್ ಬಿಡ್ಡು, ಸೆಕೆಂಡ್ ಒನ್ನು ಬಿಡ್ಡರ್ಸ್ ಫಾರ್ ದಿಸ್ ಟೆಂಡರು, ಫೋರ್ತ್ ಒನ್ನು ನಿಮ್ಮ ಯುವರ್ ಟೆಂಡರ್ ಡೀಟೇಲ್ಸು, ಫೋರ್ತ್ ಒನ್ನು ನಿಮ್ಮದು ಬಿಡ್ ಡೀಟೇಲ್ಸ್ ಅಂತ ಇನ್ನೊಂದು ಫೋರ್ತ್ ಒನ್ನು. ಸೊ 4 ಬಾಕ್ಸ್ ಇರುತ್ತೆ. ಇದರಲ್ಲಿ ನೀವು ಫಸ್ಟ್ ಬಾಕ್ಸ್ ಅಂತ ಏನಿರುತ್ತಲ್ಲ, ಸೊ ಆ ಬಾಕ್ಸ್ ಕ್ಲಿಕ್ ಮಾಡಿದಾಗ ಓಪನ್ ಆಯಿತು, ನಿಮ್ಮದು ಫೈನಾನ್ಷಿಯಲ್ ಬಿಡ್ಡು ಓಪನ್ ಆಗಿದೆ ಅಂತ ಅರ್ಥ. ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಎಷ್ಟು ಜನ ಹಾಕಿದಾರಲ್ಲ, ಸೊ ಅಷ್ಟು ಜನರ ಮುಂದಗಡೆ ಒಂದೊಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸನ್ನು ಕ್ಲಿಕ್ ಮಾಡಿ ಯಾರ್ಯಾರು ಎಷ್ಟು ರೇಟ್ ಹಾಕಿದ್ದಾರೆ ನೋಡಿ, ಅದರಲ್ಲಿ ಯಾರು ಕಡಿಮೆ ಇರ್ತಾರೋ ಅವರೇ L1. ಸೊ ಆಯಿತಾ, ಸೆಕೆಂಡ್ ಒಂದು ನಂಬರ್ ಆಫ್ ಬಿಡರ್ಸ್, ಇದು ಸೆಕೆಂಡ್ ನಂಬರ್ ಆಫ್ ಬಿಡರ್ಸ್ ಬೇಗ ಓಪನ್ ಆಗುತ್ತೆ. ಅದು ನಂಬರ್ ಆಫ್ ಬಿಡರ್ಸ್ ಓಪನ್ ಆದಮೇಲೆ ಫೈನಾನ್ಷಿಯಲ್ ಬಿಡನ್ನು ಅವರು ಓಪನ್ ಮಾಡ್ಕೊತಾರೆ. ಅದು ಫೈನಾನ್ಷಿಯಲ್ ಮತ್ತು ಕಮರ್ಷಿಯಲ್ ಅಂದರೆ ಎರಡು ಒಂದೇ, ಅದು ನಾವು ಫೈನಾನ್ಷಿಯಲ್ ಬಿಡ್ ಅಂತೀವಿ, ಬಟ್ ಅಲ್ಲಿ ಈ ಪ್ರೋಕಲ್ಲಿ ಕಮರ್ಷಿಯಲ್ ಬಿಡ್ ಅಂತ ಅವರು ನೇಮಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಇವಾಗ ನೀವು ಫಸ್ಟ್ ಬಾಕ್ಸನ್ನು ಕ್ಲಿಕ್ ಮಾಡಿದಾಗ ಡಿಕ್ರಿಪ್ಟೆಡ್ ಬಿಡ್ ಇಸ್ ನಾಟ್ ಡಿಕ್ರಿಪ್ಟೆಡ್ ಅಂತ ಬಂದರೆ ಓಪನ್ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಮತ್ತು ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ನೀವು ಯಾರಿಗೂ ಕೂಡ ಕಾಲ್ ಮಾಡುವ ಅವಶ್ಯಕತೆಯಂತೂ ಇಲ್ಲ. ಅದು ಮೇಜರ್ಲಿ ನನಗೆ ಮಾಡಬೇಡಿ ನೀವು ಆ ಥರ ಇದ್ದಾಗ, ಯಾಕಂದರೆ ಅದು ಓಪನ್ ಆಗಿಲ್ಲ ಅಂತದ್ದು ಆವಾಗ ನಾವು ಏನು ಮಾಡೋಕ್ಕೂ ಬರೋಲ್ಲ. ಅದು ನೀವು ವೇಟ್ ಮಾಡಬೇಕು, ಒಂದು 1 ಡೇಲಿ ಓಪನ್ ಆಗಿಲ್ವ, 2 ದಿನದಲ್ಲಿ ಓಪನ್ ಆಗುತ್ತೆ, 2 ದಿನದಲ್ಲಿ ಓಪನ್ ಆಗಿಲ್ವ 3ನೇ ದಿನಕ್ಕೆ ಹೋಗುತ್ತೆ. ಓಪನ್ ಮಾಡಿದೆ ಅಂತೂ ಇರಲ್ಲ, ನೀವಂತೂ ವರಿ ಮಾಡಬೇಡಿ ಆಯಿತಾ. ಇವಾಗ ಮತ್ತು ಇನ್ನೊಂದು ಡೌಟು, ನೀವೀಗ ಫಸ್ಟ್ ಬಾಕ್ಸನ್ನು ಕ್ಲಿಕ್ ಮಾಡಿದಾಗ ಕಮರ್ಷಿಯಲ್ ಬಿಡ್ಸ್ ಓಪನ್ ಆದಾಗ ಎಲ್ಲ ಬಿಡ್ಡರ್ಸ್ ಇರ್ತಾರೆ. ಆ ಬಿಡ್ಡರ್ಸ್ ಲೀಸ್ಟ್ ಒಂದು 5 ಜನ ಇದ್ದರೆ ಅದು ಅಲ್ಪಾಬೆಟಿಕ್ ಸೀರೀಸಲ್ಲಿರುತ್ತೆ. ಈಗ ಎಯಿಂದ ಸ್ಟಾರ್ಟ್ ಆಗೋದು ಫಸ್ಟ್ ಇರುತ್ತೆ, ಬಿಯಿಂದ ಸೆಕೆಂಡ್ ಇರುತ್ತೆ, ಸಿ ಇಂದ ಥರ್ಡ್ ಇರುತ್ತೆ. ಇನ್ನೂ ಕೆಲವರು ಏನು ಮಾಡ್ಕೊಬಿಟ್ಟಿದ್ದಾರೆ, ಮೊನ್ನೆ ಒಂದು ಅದೇ ಪ್ರಾಬ್ಲಮ್ ಆಗಿದೆ ನಮಗೆ, ಅವ್ರೇನು ಮಾಡ್ಕೊಂಡಿದ್ದಾರೆ, ಟೆಂಡರ್ ಓಪನಿಂಗ್ ಆಗಿಬಿಟ್ಟು ಒಂದು 20 ಡೇಸ್ ಆಗಿದೆ, ಅವ್ರದ್ದು ಹೆಸರು ಸ್ಟಾರ್ಟ್ ಆಗೋದು S ಇಂದ, ಅವ್ರದ್ದು ಎಸ್ ಅಂದರೆ ಆಲ್ಮೋಸ್ಟ್ ಒಂದು 4th ಪ್ಲೇಸಲ್ಲಿದೆ. ಅವನೇನು ತಿಳ್ಕೊಂಬಿಟ್ಟಿದ್ದಾರೆ, ಅವ್ರು 4th ಪ್ಲೇಸಲ್ಲಿ S ಇಂದ ಅಲ್ಫಾಬೆಟಿಕಲ್ಲಿ A, B, C ಆ ಥರ ಬರುತ್ತಲ್ಲ ನೇಮ್ಸು. ಈಗ ಎಂದ ಅನಂತ ಬಂದರೆ, ಬಿ ಇದ್ದರೆ ಬಾಲಚಂದ್ರ ಬರುತ್ತೆ, ಸಿ ಇದ್ದರೆ ಚೇತನ್ ಅಂತ ಬರ್ಬೋದು, ಆ ಒಂದು S ಇಂದ ಸುರೇಶ್ ಅಂತ ಏನಿರ್ಬೋದು, ಆಮೇಲೆ ವಿ ಇದ್ದರೆ ವಿನಾಯಕ್, ಈ ಥರ ಹಿಂಗಿರುತ್ತೆ ಅದು. ಸೊ ಇವೊಂದು S 4th ಪ್ಲೇಸಲ್ಲಿತ್ತು ಸುರೇಶ್ ಅಂತ. ಸೊ ಇವರೇನು ತಿಳ್ಕೊಂಡಿದ್ದಾರೆ, ನಾನು L 4 ಅಂತ ತಿಳ್ಕೊಬಿಟ್ಟಿದ್ದಾರೆ, 4th ಪ್ಲೇಸಲ್ಲಿದ್ದೀನಿ ಅಂದ್ಕೊಂಡು ಅವ್ರು 20 ಡೇಸು ಸುಮ್ಮನೆ ಇದ್ದಾರೆ. ಆಮೇಲೆ ಇವರು ನನಗೆ ಕಾಲ್ ಮಾಡಿದ್ದಾರೆ, ಸರ್ 4 ನಾನು L 4 ಇದ್ದೀನಿ ಸರ್, ನನಗಿನ್ನು EMD ಇದು ಮಾಡಲಿಕ್ಕೆ, ಅಂದರೆ EMD ರಿಫಂಡ್ ಮಾಡಿಲ್ಲ, ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದ್ಕೊಂಡು.
ನಾನು ಅವ್ರಿಗೆ ಹೇಳಿದೆ, ಹೌದು ಎಲ್ ಫೋರ್ ನನಗೆ ಗೊತ್ತಿಲ್ಲ ಅವ್ರದ್ದು ಈ ಥರ ಸಿಚುವೇಶನ್ ಅಂತ ಗೊತ್ತು ಸರ್, ನಾನು ಎಲ್ ಫೋರ್ ಇದ್ದೇನೆ ಅಂದ್ರೆ ಇಲ್ಲರಿ ನೀವು ಒಂದು ಎಷ್ಟು ದಿನ ಆಯಿತು ಕೊಡ್ದೆ 20 days ಆಯಿತು ಅಂದರು. 20 days? ಇಲ್ಲ ಸರ್, 1 ತಿಂಗಳು ಹೋಗುತ್ತೆ, ಒನ್ ಆ್ಯಂಡ್ ಹಾಫ್ ಮಂತರು ಆಗ್ಬೋದು EMD ರೀಫಂಡ್ ಆಗಲಿಕ್ಕೆ, ಬಟ್ ಅವ್ರು ಅಗ್ರಿಮೆಂಟ್ ಎಷ್ಟು ಬೇಗ ಮಾಡ್ಕೊತಾರಲ್ಲ, ಸೊ ಅವ್ರಿಗೆ ನೀವು ಅಗ್ರಿಮೆಂಟ್ ಎಷ್ಟು ಬೇಗ ಮಾಡ್ಕೊಳ್ತಿರಲ್ಲ ಅಷ್ಟು ಬೇಗ ನಿಮಗೆ EMD ರೀಫಂಡ್ ಆಗುತ್ತೆ. ಸೊ ಅವ್ರು ಮಾಡ್ಕೊಂಡಿರ್ಬೇಕು L1 ಇರೋರು ಅಂತ ನಾನು ಹೇಳಿದೆ. ಅವ್ರೇನು ಮಾಡಿದ್ದಾರೆ, ಅವರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ಅಲ್ಲಿ ನಂಬರ್ಸ್ ಬರುತ್ತೆ, ಏ ಅಂದರೆ ಒಬ್ಬರು ಇರುತ್ತೆ, ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಅಂತ ಅವ್ರಿಗೆ ಕೇಳಿದ್ದಾರೆ. ಅವರು ಇಲ್ಲ, ನಮ್ಗೆ ಆ ಬಿಡ್ ಆಗೇ ಇಲ್ಲ, ನಾವು ಯಾಕೆ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಂದಿದ್ದಾರೆ. ಹೌದಾ ಅಂದ್ಕೊಂಡು ಆವಾಗ ಇವ್ರಿಗೆ ಗೊತ್ತಾಗಿದೆ ಅಲ್ಲಿ ಅವ್ರದ್ದು ರೇಟ್ ಇತ್ತು ಅಂದ್ಕೊಂಡು. ಇವ್ರು ಏನು ಮಾಡಿದ್ದಾರೆ, ರೇಟ್ ನೋಡಿದ್ದಾರೆ, ರೇಟ್ ನೋಡಿಬಿಟ್ಟು ಎಲ್ಲ ನೋಡಿಬಿಟ್ಟು ಇವರೇ L1 ಅದಕ್ಕೆ ಏನು ಹೇಳ್ತೀರಾ, ಈ ಜನರಲ್ ಇವರೇ L1 ಇರೋದು, ಇವರದನ್ನು ನೋಡೇ ಇಲ್ಲ. ಆಮೇಲೆ ನನಗೆ ಕಾಲ್ ಮಾಡಿದ್ರು, ಸೊ 20-25 days ಆಗೋಯ್ತು ಸರ್, ನಾನೇ L1 ಇದ್ದೀನಿ, ನಾನು ಈ ಥರ ಅಂತ ತಿಳ್ಕೊಬಿಟ್ಟೆ ಸರ್ ಅಂದ್ಕೊಂಡು. ಅಲ್ಲರಿ ನೀವು ಮತ್ತು ನಮ್ಮ ವಿಡಿಯೋನ ಎಲ್ಲ ನೋಡ್ತೀನಿ ಅಂದ್ಕೊಂಡು ನಮಗೆ ಹವಾಗ್ತೀರಾ, ನೀವೇ ವಿಡಿಯೋ ನೋಡಿದೆ ಇಲ್ಲ ಅರ್ಧಂಬರ್ಧ ತಿಳ್ಕೊಂಡು ನೀವೇ ಇದು ಮಾಡ್ತಾರಲ್ರಿ ಅಂತ ನಾನು ಅಂದೆ ಅವರಿಗೆ ಕಡೆಗೆ. ಇಲ್ಲ ಹೌದು ಸರ್, ಸಾರಿ ಸರ್, ನಾನು ನಿಮ್ಮ ವಿಡಿಯೋ ಪೂರ್ತಿ ನೋಡಬೇಕಿತ್ತು, ನನಗೆ ಈ ಥರ ಆಗೋದು ಈಗ ಏನು ಮಾಡು ಅಂತ ಕೇಳಿದ್ದಾರೆ. ನಾನು ಅದು ಇಮಿಡಿಯೇಟ್ ಅಂದೆ, ಅಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ ನೇಮ್ ಇದೆಯಾ ನೋಡಿ ಅಂತ ಹೇಳಿದೆ ಟೆಂಡರ್ ಡೀಟೇಲ್ಸಲ್ಲಿ. ನೋಡಿದ್ದಾರೆ, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಅಲ್ಲೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಕ್ಸೆಪ್ಟೆನ್ಸ್ ಲೆಟರ್ ಕಳಿಸ್ಬೇಕಲ್ಲ 20 days ಆದಮೇಲೆ. ಅವ್ರೇನು ಮಾಡಿದ್ದಾರೆ, ಅಲ್ಲಿ ಇವ್ಯಾಲ್ಯೂಷನೇ ಆಗಿಲ್ಲ ಇನ್ನು, ಅವ್ರದ್ದೇನಾಗಿದೆ ಹಾಗೆ ಇಟ್ಕೊಂಡು ಕೂತಿದ್ದಾರೆ ಫೈಲ್, ಅವರು ಏನೂ ಮಾಡಿಲ್ಲ. ಸೊ ಇವ್ರದ್ದು ರಿಜೆಕ್ಟ್ ಆಗಿಲ್ಲ ಬಿಡ್ಡು. ಆಮೇಲೆ ಮಾತಾಡಿ ಬಂದ್ರಂತೆ, ಅವ್ರ ಕಡೆ ಅಕ್ಸೆಪ್ಟೆನ್ಸ್ ಲೆಟರ್ ಮೊನ್ನೆ ತೊಗೊಬಂದಿದ್ದಾರಂತೆ, ವರ್ಕ್ ಆರ್ಡರ್ ಇನ್ನೂ ಕೊಟ್ಟಿಲ್ಲಂತೆ. ಸೊ ಇದಿಷ್ಟು ಅದೇ ಹೇಳಿದೆ ನಿಮಗೆ L1, L2, L3 ಬಗ್ಗೆ ಈ ಥರ ಕನ್ಫ್ಯೂಷನ್ಸು ತುಂಬ ಜನರಲ್ಲಿದೆ. ಸೊ ಅದಕ್ಕೆ ಯಾರು ಕೂಡ ಈ ತಪ್ಪನ್ನು ಮಾಡಬೇಡಿ. L1, L2, L3 ನಿಮ್ದು ಅಲ್ಪಬೆಟಿಕ್ ಸೀರೀಸ್ ಬರೋಲ್ಲ, ನೀವು ಪ್ರತಿಯೊಬ್ಬರದ್ದು ಹೆಸರು ನೀವು. ಅದಕ್ಕೆ ನಾನು ಡೀಟೇಲಾಗಿ ಹೇಳೋದೇನೆಂದರೆ, ಈ ಕಮರ್ಷಿಯಲ್ ಬಿಡ್ ಓಪನ್ ಆದಾಗ ನೀವು ಎಷ್ಟು ಜನ ಅಪ್ಲೈ ಮಾಡಿದ್ರಲ್ಲ ಸೀರಿಯಲ್ಲಾಗಿ ಬರೆದು ಬಿಡಿ, ಮೇಲ್ಗಡೆಯಿಂದ ಪ್ರತಿಯೊಬ್ಬರ ಹೆಸರು ಬರ್ಕೊಳ್ಳಿ. ಆಮೇಲೆ ಆ್ಯಕ್ಷನ್ ಕ್ಲಿಕ್ ಮಾಡಿ, ಅವನು ಎಷ್ಟು ಹಾಕಿದ್ದಾನೆ ರೇಟು, ಇವನು ಎಷ್ಟು ಹಾಕಿದ್ದಾನೆ ರೇಟು. ಆಮೇಲೆ ನೀವೇ ಮ್ಯಾನಿಪ್ಯುಲೇಟ್ ಮಾಡಿ, ಮ್ಯಾನಿಪ್ಯುಲೇಟ್ ಅಂದರೆ ಹೇಗೆ, L1 ಯಾರು ಇದರಲ್ಲಿ, L2 ಯಾರು ಕಡಿಮೆ ಇರೋದ್ರಲ್ಲಿ, L1 ಯಾರು, L2 ಯಾರು, ಎಲ್ಲ ನೀವು ಬರ್ಕೊಂತ ಬಂದರೆ ನಿಮ್ಗೆ ಈಸಿ ಆಗುತ್ತೆ. ಆಮೇಲೆ ನಿಮ್ಗೆ ನೆಕ್ಸ್ಟ್ ಟೆಂಡರ್ ಅಪ್ಲೈ ಮಾಡ್ಬೇಕಾದ್ರೆ ಅನಾಲಿಸಿಸ್ ಮಾಡಲಿಕ್ಕೂ ಆಗುತ್ತೆ. ಯಾಕಂದರೆ ನೀವು ಅಪ್ಲೈ ಮಾಡೋದು ಇವಾಗ ರೋಡ್ ಆಗಿದ್ದರೆ, ಸೊ L1, L2, L3 ಎಲ್ಲಿ ಬರೀತಿರಲ್ಲ, ಸೊ L1 ಇಂದ L2 ಎಷ್ಟು ಡಿಫ್ರೆನ್ಸು, L2 ಇಂದ L3 ಎಷ್ಟು ಡಿಫ್ರೆನ್ಸು, L3 ಇಂದ L4 ಎಷ್ಟು ಡಿಫ್ರೆನ್ಸ್ ಇದೆ ಪರ್ಸೆಂಟೇಜು. ಸೊ ಆ ಥರ ನೀವು ಮಾಡಿ, ಪ್ರತಿಯೊಂದು ಟೆಂಡರಿಗೂ ಆ ಥರ ನೀವು ಮಾಡಿದ್ರೆ ನಿಮಗೂ ಒಂದು ಒಳ್ಳೆ ನಾಲೆಜ್ ಬರುತ್ತೆ, ಮತ್ತು ಎಷ್ಟು ಪರ್ಸೆಂಟ್ ಯಾವ ರೀತಿ ಹೋಗ್ತಾರಂತನೂ ಗೊತ್ತಾಗುತ್ತೆ. ಅದಕ್ಕೆ ನೀವು ವಿಡಿಯೋಸನ್ನು ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೂ ಕೂಡ ಈ ತಪ್ಪನ್ನು ಮಾಡಬೇಡಿ. ನೀವು ಕಂಪ್ಲೀಟಾಗಿ ಡೀಟೇಲಾಗಿ ಓಪನ್ ಮಾಡಿ ನೋಡಿ ಟೆಂಡರ್ಸನ್ನು. ಇದು ಡಿಕ್ರಿಪ್ಟೆಡ್ ಬಿಡ್ ಓಪನ್ ಆಗಿರೋದು ಜಸ್ಟ್ L1, L2 ಬೇಸಿಸಲ್ಲ, ಅದು ಅಲ್ಪಬೆಟಿಕಲ್ ಸೀರೀಸಲ್ಲಿ ಓಪನ್ ಆಗಿರುತ್ತೆ. ಸೊ ಇದನ್ನು ನಿಮಗೆ ಹೇಳಲಿಕ್ಕೆ ವಿಡಿಯೋ ಮಾಡುವಂಥದ್ದು. ಥ್ಯಾಂಕ್ ಯು.